ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ, ಕಂಚಿನ ಪ್ರತಿಮೆ, ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಡಾಕ್ಟರ್ ಸಣ್ಣಕ್ಕಿಯವರು ಸುಮಾರು ಒಂದು ವರ್ಷದಿಂದ ಸಂಗೊಳ್ಳಿ ರಾಯಣ್ಣವರ ನಾಲ್ಕು ಮೂರ್ತಿಗಳು ಅವನ್ನ ಲೋಕಾರ್ಪಣೆ ಮಾಡಬೇಕಾಗಿದೆ, ಉದ್ಘಾಟನೆ ಮಾಡಬೇಕಾಗಿದೆ. ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ನನಗೆ ಸಮಯದ ಅಭಾವದಿಂದ ಬರಲಿಕ್ಕಾಗಲಿಲ್ಲ. ಕೊನೆಗೆ ಇವತ್ತು ಅವಕಾಶ ಒದಗಿ ಬಂದಿದೆ. ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಅತ್ಯಂತ ಸಂತೋಷದಿಂದ ಕೌಜಿಲ್ಗಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇವೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಗಿದೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು. ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು. ಕಿತ್ತೂರು ರಾಣಿ ಚೆನ್ನಮ್ಮನವರ ಅಚ್ಚುಮೆಚ್ಚಿನ ಸೈನಿಕ, ಅದಕ್ಕೋಸ್ಕರನೇ ಇವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಅಂತ ಕರಿತೀವಿ. ಸಂಗೊಳ್ಳಿ ರಾಯಣ್ಣ ಅತ್ಯಂತ ಪರಾಕ್ರಮಿ, ಧೈರ್ಯವಂತ ಒಬ್ಬ ಸೈನಿಕ. ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರಾಣಿ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರುತ್ತಾರೆ. ಬ್ರಿಟಿಷ್ನವರು ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಜಯ ದೊರಕುತ್ತೆ. ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡುತ್ತಾರೆ. ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಸೆರೆಯಾಗ್ತಾರೆ ಬ್ರಿಟಿಷ್ನವರಿಗೆ. ಆಗ ಸಂಗೊಳ್ಳಿ ರಾಯಣ್ಣ ಸೆರೆಯಾಗಲ್ಲ, ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡ್ತಾರೆ. ಹಳ್ಳಿ ಹಳ್ಳಿಗಳನ್ನ ಸುತ್ತಿ, ಕಾಡು ಮೇಡುಗಳನ್ನ ಸುತ್ತಿ ತಮ್ಮದೇ ಆದಂತಹ ಒಂದು ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ.
ಒಂದು ರೀತಿ ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾರೆ. ಬ್ರಿಟಿಷ್ನವರು ಹೇಗಾದ್ರೂ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲು ಕಳಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ, ಬ್ರಿಟಿಷ್ನವರ ಕೈಗೆ ಅವರು ಸೆರೆಯಾಗಲ್ಲ. ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ, ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ. ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಒತ್ತಿಗೆ ಬರ್ತಾರೆ, ಅವರನ್ನ ನೀವು ಹಿಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಟೈಮಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕರಿರಲ್ಲ ಮತ್ತೆ ಕತ್ತಿ ಗುರಾಣಿ ಇರಲ್ಲ, ಅವರನ್ನ ಹಿಡೀಬಹುದು ಅಂತ ಹೇಳ್ಬಿಡ್ತಾರೆ. ನಮ್ಮವರೇ ಸಹಾಯ ಮಾಡೋದು. ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ 200 ವರ್ಷ ಸುರಬನ ಭಾರತದ ದೇಶನ ನಮ್ಮವರೇ ತಾಯಿಗಂಡ್ರು ಇದಾರಲ್ಲ ಹಿಡ್ಕೊಟ್ಬಿಡ್ತಾರೆ. ಇನ್ನೂ ಇದಾರೆ ದೇಶದ್ರೋಹಿಗಳು. ಅಲ್ಲ, ಬಾಲಚಂದ್ರ ಯಾವಾಗಲೂ ನಮ್ಮ ಪರ. ಆದ್ರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನಗೆ ವಿರುದ್ಧ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಕ್ಕೆ ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡೂ ಇಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ, ಅಲ್ಲಿವರೆಗೆ ನನ್ನ ಈಜಕ್ಕೆ ಯಾರೂ ನನ್ನ ಮುಟ್ಟಕ್ಕಾಗಲ್ಲ. ಯಾಕೆಂದ್ರೆ ಒಬ್ಬ ಇನ್ನೂರದ ಮುಖ್ಯಮಂತ್ರಿ ಆಗ್ಬಿಡ್ತಾನೆ ಆಗಿದ್ದಾನೆ ಅಂತೇಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.